बगे बगे विध विध थर थर रुचि रुचि सामिर भावद स्वादविदे कदलिसी एगरिसी बरहव बदलिसी देवरु माडुव यल्ल बगे बरी खाली हालयंते तोरो हृदय पाप और कण्णीर आता क्षमसु अंत केळिद्रल्ल आ क्षण के नन मनसल्लिद्द द्वेष एल्ल होरटोय्तम्म ई द्वेष अन्नोदु बेंकि इद्द हागे कंद नम्मोळगे इट्कोंड्रे अदु नम्मन्न तुंबा काडुत्ते नावदन्न होरगु हाक्ते ಸಮಾಧಾನ ಅನ್ನೋ ನೀರನ್ನ ಸುರಿದು ಅದನ್ನ ತಣ್ಣಗೆ ಮಾಡಬೇಕು ಮಾಡ್ಕೊಳ್ತೀನಮ್ಮ ಸಮಾಧಾನ ಮಾಡ್ಕೊಳ್ತೀನಿ ನನಗೋಸ್ಕರ ಅಲ್ದೇ ಇದ್ರು ಅವಳಿಗೋಸ್ಕರ ಅಲ್ದೇ ಇದ್ರು ನನ್ನ ಅಮ್ಮನ ತರ ಇರೋ ಆ ಅಮ್ಮಂಗೋಸ್ಕರನಾದರೂ ಸಮಾಧಾನ ಮಾಡ್ಕೊಳ್ತೀನಿ ಅಮ್ಮ ಅವಳೇನ್ ಕೆಟ್ಟವಳಲ್ಲ ಅಮ್ಮ ಅವಳೇ ದುಡ್ಡು ಇಡಿ ಮನೆ ನಡೆಸ್ತಾ ಇದ್ದಾಳಂತೆ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲರೂ ನೋಡಿಕೊಳ್ಳತಾ ಇದ್ದಾಳಂತೆ ಹೌದಾ ಹೂ ಮಾರೋ ಹುಡುಗಿ ಮನಸು ಹೂವಿನಷ್ಟೇ ಸೊಗಸು ಚೆನ್ನಾಗಿ ಹೇಳ್ದೆ ಅಮ್ಮ ನಿಜ ನಿನ್ನ ಮಾತು ನನಗೂ ಅವಳು ಕಂಡ್ರೆ ಅಯ್ಯೋ ಅನ್ನಿಸ್ತು ಅವರಮ್ಮ ಕ್ಷಮಿಸು ಅಂತ ಕೇಳೋದಲ್ದೆ ಆ ಹುಡುಗಿ ಕೆಲಸ ವಾಪಸ್ ಕೊಡ್ಸು ಅಂತಾನೂ ಕೇಳಿದ್ರು ಹೌದಾ ಕಂದ ಪಾಪ ಹಾಗಾದ್ರೆ ನಿನ್ನ ಅಮ್ಮನೇ ನಿನ್ನನ್ನ ಕೇಳ್ಕೊತಾ ಇದ್ದಾಳೆ ಅಂತ ಅನ್ಕೋ ಆ ಹುಡುಗಿಗೆ ಅವಳ ಕೆಲಸ ವಾಪಸ್ ಕೊಡ್ಸು ಪಾಪ ನಿನ್ನಿಂದ ಅವಳ ಕಷ್ಟ ಅನುಭವಿಸೋದು ಬೇಡ ಏನಮ್ಮ ಹೇಳ್ತಾ ಇದ್ದೀಯ ನಾನು ಅವಳಿಗೆ ಮತ್ತೆ ಕೆಲಸ ಕೊಡ್ಸೋದ ನಂದೇ ತಪ್ಪು ಆ ಹುಡುಗಿನ ಕ್ಷಮಿಸ್ಬಿಡಿ ಮತ್ತೆ ಅವಳನ್ನ ಕೆಲಸಕ್ಕೆ ಕರ್ಕೊಳ್ಳಿ ಅಂತ ನಾನು ಹೋಗಿ ಆ ಕಂಪನಿ ಅವರ ಹತ್ರ ಕೇಳೋಕ್ಕಾಗುತ್ತಾ ತಪ್ಪೇನು ಇಲ್ಲ ಕಂದ ಒಂದು ಕೆಟ್ಟ ಕೆಲಸ ಮಾಡಿ ನೋವು ಅವಮಾನ ಅನುಭವಿಸೋದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡಿ ನೋವು ಅವಮಾನ ಅನುಭವಿಸಿದ್ರೆ ಅದರಲ್ಲಿ ಏನು ಹಿಂಸೆ ಆಗಲ್ಲ ಗೊತ್ತಿತ್ತು ಗೊತ್ತಿತ್ತು ನಾವು ಅವಳನ್ನು ನೋವಿಸೋದು ಎಷ್ಟು ಸರಿ ಹೇಳು ಮಗನೇ ಅವರನ್ನು ನೀನು ಬಾಯಿ ತುಂಬ ಅಮ್ಮ ಅಂತ ಕರೀತಾ ಇದೀಯಾ ನಿನ್ನ ಅಮ್ಮ ನಾನು ಕೇಳ್ಕೊತಾ ಇದ್ದೀನಿ ಇಬ್ಬರ ಅಮ್ಮಂದ್ರ ಆಶೀರ್ವಾದನೂ ನಿನ್ನ ಮೇಲಿರುತ್ತೆ ಒಂದೊಳ್ಳೆ ಕೆಲಸ ಮಾಡು ಕಂದ ಹಾಲು ಕುಡಿ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ ಕುಂಕುಮ ಇಟ್ಕೋ
ಹಿಡ್ಕೋ ಸುಕನ್ಯಾ. ಶಾಂತ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಸೇಟ್ ಮದುವೆ ಹುಡುಗಿನೆ, ನನ್ನ ದೃಷ್ಟಿನೇ ತಾಕುತ್ತೆ ಕಣೆ. ಹೋಗು ಸುಕನ್ಯಾ, ಸುಮ್ಮನೆ ಎಷ್ಟು ರೇಗಿಸ್ತೀಯ ನನ್ನ. ಅಮ್ಮ, ನೀನ್ ನಾಚ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ಮದುವೆ ಆಗಿ 25 ವರ್ಷ ಆಯ್ತು. ಈ ಸುಮಂಗಲಿ ಪೂಜೆ ಮೂಲಕ ನಿಂಗೂ ಅಪ್ಪಂಗೂ ಎರಡನೇ ಸತಿ ಮದುವೆ ಮಾಡಿಸೋ ಹಾಗಾಯ್ತು. ನಿನ್ ನಾಚಿಕೆ ನೋಡು. ಈ ನಾಚಿಕೆ ನೋಡಿದ್ರೆ ಇನ್ನೂ ನಿನಗೆ 25 ವರ್ಷ, ಇವಾಗ ಫ್ರೆಶ್ ಆಗಿ ಮದುವೆ ಆಗ್ತಿದ್ಯಾ ಅನ್ನೋ ತರ ಇದೆ. ಸುಮ್ಮನೆ ರಮಾ ಕರ್ಣ, ಇದೆಲ್ಲ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನೀನೇ ತಂದು ಹಾಕ್ತಾ ಇದೀಯಾ. ಅಮ್ಮ ಸುಮ್ಮನಿರು, ನೀನ್ ಹೇಗೆ ಹೇಳ್ತಿದ್ಯಾ ಅಂದ್ರೆ ನಾನೇ ಫೋರ್ಸ್ಫುಲ್ಲಿ ಮಾಡ್ತಿದ್ದೀನಿ ಅನ್ನೋ ತರ ಇದೆ. ನಿನಗೇನು ಆಸೆ ಇಲ್ವಾ? ಹಾ ಕರ್ಣ, ನಾಚಿಕೆ ನೋಡು. ಅಮ್ಮ 25 ವರ್ಷದ ಹಿಂದೆ ನಿನ್ ಮದ್ವೆ ಹೇಗಾಗಿತ್ತು? ನೀನ್ ಹೇಗಿದ್ದೆ? 25 ವರ್ಷದ ಹಿಂದೆನೂ ಬಡತನ ಇತ್ತು, ಮದ್ವೆನೂ ಆಯ್ತು. ಆದ್ರೆ ಅವಾಗ ಅದೆಲ್ಲ ಹೊಸ್ತಲ್ವಾ, ಒಂದ್ ರೀತಿ ಸಂಭ್ರಮ ಖುಷಿ ಎಲ್ಲ ಇತ್ತು. ನನ್ಗೀಗ್ಲೂ ನೆನಪಿದೆ. ಆದ್ರೆ ಈಗ ನೆನೆಸ್ಕೊಂಡ್ರೆ 25 ವರ್ಷ ಎಷ್ಟು ಬೇಗ ಕಳೆದು ಹೋಯ್ತು ಅನ್ಸತ್ತೆ. ಈಗಲೂ ಆ ಸಂಭ್ರಮ ಖುಷಿ ಅದೇ ಬಡತನ ಎಲ್ಲ ಇದೆ. ಆದರೆ ಆ ಬಡತನ ಮರೆಸುವಂಥ ಮುತ್ತಾದ ಮಕ್ಕಳು ಕಣ್ಮುಂದೆ ಬೆಳೆದು ನಿಂತಿದ್ದಾರೆ. ಜೀವನ ಒಂಥರ ಸಾರ್ಥಕ ಅನ್ಸತ್ತೆ. ಅಮ್ಮ ಈ ಇಮೋಷನ್ಸ್ಗೆ ಫೀಲಿಂಗ್ಸ್ಗೆ ಇಲ್ಲೇ ಬ್ರೇಕ್ ಹಾಕು, ಬೇಗ ಬೇಗ ರೆಡಿ ಆಗು. ನಿನ್ನ ಯಜಮಾನರು ಕಾಯ್ತಾ ಇರ್ತಾರೆ. ಅಲ್ಲ, ಮಧು ಮಗ ಕಾಯ್ತಾ ಇರ್ತಾನೆ. ಕರುಣ, ನಾನು ಅವಾಗೇನೋ ನಿಮ್ಮ ಮದ್ವೆಗೆ ಬರೋಕ್ಕಾಗಿಲ್ಲ, ಸಾರಿ. ಆದರೆ ಇವತ್ತಿನ ಮದುವೆ ನನ್ನ ಕಣ್ಣು ತುಂಬ ನೋಡ್ತೀನಿ. ಪುಟ್ಟ, ಯಾಕೆ ಇಷ್ಟೊಂದು ಚೇಷ್ಟೆ ಮಾಡ್ತಿದ್ಯಾ? ಸರಿ, ಇಲ್ಲಿರು, ಮದುವೆ ಗಂಡು ರೆಡಿನ ನೋಡ್ಕೊಂಬರ್ತೀನಿ. ಓಕೆನಾ ಸರ್? ಓಕೆ, ಕುಂಕುಮ ಒಂದಿಟ್ಬಿಡು. ಲೇ ಮಗನೇ, ನೀಟಾಗಿಡು, ಚೆನ್ನಾಗಿ ಕಾಣಿಸ್ಬೇಕು, ಲಕ್ಷಣವಾಗಿ ಕಾಣಿಸ್ಬೇಕು. ಓ ಅಪ್ಪ. ಹಾ, ಅದೆಲ್ಲೋ ಏನಪ್ಪ? ಅಪ್ಪ ಅಪ್ಪ, ಸಾಕ್ ಬಿಡಪ್ಪ. ಅಕ್ಕಪಕ್ಕ ಕೂತಿರೋರ್ ಗತಿ ಏನಾಗ್ಬೇಕು? ಅಕ್ಕಪಕ್ಕದಲ್ಲಿ ಕೂತಿರೋರ್ಗೆ ಪ್ರತಿದಿನ ನಾನು ಬೇರೆ ರೀತಿ ಗಮ ಗಮ ಅನ್ನಿಸ್ತಾ ಇರ್ತೀನಿ, ಆದ್ರೆ ಇವತ್ತು ವಿಶೇಷವಾಗಿ ಗಮನಿಸ್ಕೋಬೇಕು. ಕೊಡ ಕೊಡ ಪಾಪ, ಸಾಕ್ ಸುಮ್ನಿರಪ್ಪ. ಆಮೇಲೆ ಪಕ್ಕದಲ್ಲಿ ಕೂತಿರೋ ಮೂರ್ಛೆ ಬಿದ್ದು ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್. ಓ, ಇದೊಂದು ಮರ್ತವ್ರೆ. ಲೇ ಮಗನೇ, ಗಂಡಂತು ರೆಡಿ, ಮೈಲಿ ಹೆಣ್ಣು ರೆಡಿ ಇದೆಯಾ ನೋಡ್ಕೊಂಡ್ ಬಾ. ಏನಪ್ಪ ಹಿಂಗ್ ನಾಚ್ಕೋತಿಯಾ? ಅಲ್ಲ ಅಪ್ಪ, ನೀನು ಅದೇ ಹೆಂಡ್ತಿನ ಇನ್ನೊಂದ್ಸಲ ಮದ್ವೆ ಆಗ್ತಿರೋದಕ್ಕೆ ಈ ಲೆವೆಲ್ ಖುಷಿ ಪಡ್ತಿದ್ಯಾ? ಇನ್ನೇನಾದ್ರೂ ಇನ್ನೊಂದ್ ಹೆಂಡ್ತಿ ಆಗ್ಬಿಟ್ಟಿದ್ರೆ ಇನ್ನೆಷ್ಟು ಖುಷಿ ಪಡ್ತಿದ್ದೋ ಏನೋ. ಲೇ, ಇನ್ನೊಂದ್ ಮದ್ವೆ ಆಗಿದ್ದಿದ್ರೆ ನಾನು ಖುಷಿ ಪಡ್ತಾ ಇರ್ಲಿಲ್ಲ, ಇವತ್ ನನ್ ತಿಥಿ ಆಗಿರ್ತಿತ್ತು. ಅಪ್ಪ ಬಿಡ್ತೋನಪ್ಪ, ಒಳ್ಳೆ ದಿನ ಹೆಂಗ್ ಮಾತಾಡ್ತೀವಿ ನೋಡು. ತಮಾಷೆ ಕಣೋ. ಏನು ಮದ್ವೆಗೊಂಡು ಫುಲ್ ಎಂಜಾಯ್ ಮಾಡ್ತಿರೋ ಹಾಗಿದೆ? ಬಾ ಮಗಳೇ ಬಾ. ಮಗಳೇ ನನ್ನ ನೋಡು, ನನ್ಗೆ ವಯಸ್ಸಾಗಿರೋ ಒಂಥರ ಕಾಣಿಸ್ತಿದ್ದೀರಾ? ಯುವಕ ಯುವಕ ಅಂತರ ಕಾಣಿಸ್ತಿಲ್ವಾ? ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರಾ? ಲೈಫಲ್ಲಿ ಈ ತರ ಸಣ್ಣ ಪುಟ್ಟ ವಿಷಯಕ್ಕೆ ಎಂಜಾಯ್ ಮಾಡಿದ್ರೆ ಲೈಫು ಮಜಾ ಇರೋದು. ಆಯ್ತು, ಅಲ್ಲಿ ಪೂಜೆ ಟೈಮ್ ಆಯ್ತು, ಅದಕ್ಕೆ ಕರೆ. ನಡಿ ನಡಿ ಮಕ್ಕಳ, ಗಂಡನ್ ಕರ್ಕೊಂಡು ಹೋಗಕ್ಕೆ ವಿಶೇಷವಾಗಿ ವಾದ್ಯ ಮೇಳ ಏನು ಇಲ್ವಾ? ವೈಭವ್, ಪೂಜೆಗೆ ತಡವಾಗತ್ತೆ, ನಿಮ್ಮಮ್ಮ ರೆಡಿ ಆಗಿದ್ರೆ ಕರ್ಕೊಂಡ್ಬಂದ್ಬಿಡು, ಹೋಗು. ಸರಿ ಅಪ್ಪ.
ಓಂ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಗೌರಿಪುತ್ರಾಯ ನಮಃ ಗಣೇಶ್ವರಾಯ ನಮಃ ಸ್ಕಂದಾಗ್ರಜಾಯ ನಮಃ ಅವ್ಯಾಯ ನಮಃ ಭೂತಾಯ ನಮಃ ಇನ್ನೂ ರೆಡಿ ಆಗಿಲ್ವಾ ಏ ರೆಡಿ ಆಗ್ತಿಲ್ವಾ ಅತ್ತೆ ರೆಡಿ ಮಾಡ್ತಿಲ್ವಾ ಅಲ್ಲಿ ಉಳ್ದೊಬ್ಳು ಅಮ್ಮ ಅಪ್ಪ ಕರೀತಿದ್ದಾರೆ ಬೇಗ ರೆಡಿ ಆಗಿ ಬರ್ಬೇಕಂತೆ ಬರಕ್ ಆಗಲ್ಲ ಅಂತ ಹೇಳು ಏನ್ ಹೆಂಗಸ್ರು ಸಿಂಗಾರ ಆಗೋದಂದ್ರೆ ಇನ್ಸ್ಟೆಂಟ್ ಕಾಫಿ ಅನ್ಕೊಂಡ್ಬಿಟ್ಟಿದ್ಯಾ ವೈಷ್ಣವಿ ಯಾಕೆ ಇವತ್ತು ಅನ್ನೋ ಗೋಳು ಹೊಯ್ಕೋತಿದ್ಯಾ ವೈಭವ್ ನೀನ್ ನಡಿಯಪ್ಪ ನಾವ್ ಹಿಂದೆನೆ ಬರ್ತೀವಿ ಸರಿ ಅತ್ತೆ ಆಯ್ತು ಅಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರಿ ಬೇಗ ಬಂದ್ಬಿಡಿ ಏಯ್ ಬೇಗ ಬಾ ನೀ ಹೋಗಲೋ ಅಕ್ಷತೆಯನ್ನು ತೆಗೆದುಕೊಳ್ಳಿ ಬಲಗೈಯಲ್ಲಿ ಹಾಕೊಳ್ಳಿ ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ ಸಂಕಲ್ಪವನ್ನು ಮಾಡೋಣ ಅರೇ ಓಂ ಪೌರೋಚರಿತಾ ಯವಂಗುಣ ವಿಶೇಷಣ ಸಮಸ್ಯ ಗೋತ್ರೋದ್ಭವಸ್ಯ ವಿಷ್ಣು ಗೋತ್ರೋದ್ಭವಸ್ಯ ನಾಮದೇಶ ಗೋಪಾಲ್ ಗೋಪಾಲ್ ನಾಮದೇಶ ಧರ್ಮಕಾಂತಾಯ ಶಾಂತ ಯಾಕೆ ನಾಚ್ಕೋತಾ ಇದೀಯಾ ಬಾ ಅಪ್ಪ ಮದುವೆ ಹುಡುಗಿ ಬಂದ್ರು ಶಾಂತ ಬಾ ಶಾಂತ ಕೂತ್ಕೋ ಗೌರಿ ಪೂಜೆ ಮಾಡು ಬದಲಾಯಿಸ್ಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣೇ ನಮೋಸ್ತುತೆ ಮಾಂಗಲ್ಯ ಪೂಜೆ ಮಾಡೋಣ ಅರ್ಶನ ಕುಮಚಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ
तानि कानिच पापानि जन्मान्तरकृतानि च तानि तानि प्रदक्षन्ते प्रदक्षिण पदे पदे पापोऽहं पापकर्माणां पापात्मा पापसंभवात्रायमहं नरकात् घोरदिव्यज्योति नमोऽस्तु ते। हेलो हेलो कंग्रेचुलेशंस। थैंक यू सर, थैंक यू वेरी मच। अष्टेना बेरे इन्नेनिल्वा ननगोंदु थैंक्स हेळिबिट्रे मुग्दोगुत्ता। पार्टी कोड्सल्वा सर? नीवु इल्लिगे बंद्रे ओळ्ळे मद्वे ऊटने कोडिस्तीनि। फोनल्ले बरी कंग्रेचुलेशंस हेळिद्रे हेगे? इल्लिगे बरबेकल्वा? एल्लिगे? याव विषयद बग्गे हेळ्तिदीय? ಅಂದ್ರೆ ವಿಷಯ ಎಲ್ಲ ಗೊತ್ತಾಯ್ತಾ? ಯಾವ ವಿಷಯ ಸರ್? ನೀವ್ ಯಾವ ವಿಷಯ ಕಂಗ್ರಾಟ್ಸ್ ಹೇಳಿದ್ದು? ನೀನ್ ಯಾವ್ದು ಅನ್ಕೊಂಡೆ? ಅದೇ, ನಮ್ಮ ಅಪ್ಪ ಅಮ್ಮನ ಮದ್ವೆ ಆನಿವರ್ಸರಿ, ಹಾಗಾಗಿ ದೇವಸ್ಥಾನದಲ್ಲಿ ತಕ್ಕ ಮಟ್ಟಿಗೆ ಪೂಜೆ ಮಾಡಿಸಿದೀವಿ. ನೀವ್ ಈ ವಿಷಯವಾಗಿ ಕಂಗ್ರಾಚುಲೇಷನ್ಸ್ ಹೇಳಿದ್ರಿ ಅನ್ಕೊಂಡೆ. ನೋ 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 ನೋ, ಅದಕ್ಕಲ್ಲ. ನಾನ್ ಕಂಗ್ರಾಟ್ಸ್ ಹೇಳಿದ್ದು ನಿನಗೆ ಮತ್ತೆ ಕೆಲಸ ಸಿಕ್ಕಿದೆ. ನಿಜವಾಗ್ಲೂ? ಹೌದು, ಮ್ಯಾನೇಜ್ಮೆಂಟ್ ಅವರು ಮತ್ತೆ ನಿನ್ನನ್ನು ಕೆಲಸಕ್ಕೆ ಸೇರಿಸು ಅಂತ ಹೇಳಿದ್ರು. ನೀನು ನಾಳೆಯಿಂದನೇ ರೀಜಾಯ್ನ್ ಆಗು. ಸರ್, ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಒಳ್ಳೆ ದಿನ, ಒಳ್ಳೆ ಟೈಮಲ್ಲಿ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ. ಆದರೆ ಸರ್, ಇದ್ದಕ್ಕಿದ್ದ ಹಾಗೆ ಅವ್ರು ಈ ಡಿಸಿಷನ್ ತಗೊಳ್ಳೋಕೆ ಕಾರಣ? ಅದಕ್ಕೆ ಬೇರೆ ಯಾರು ಕಾರಣರಲ್ಲ, ನಾನೇ ಕಾರಣ ಕರುಣ. ಓ ಕರುಣ, 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 ನೀನಿಲ್ಲ ಅಂದ್ರೆ ಆಫೀಸ್ಗೆ ಕರೆನೇ ಇರಲ್ಲ. ನೀನಿಲ್ಲ ಅಂದ್ರೆ ಕೆಲಸ ಮಾಡೋ ಮೂಡೇ ಇರಲ್ಲ. ನನ್ನ ಹಾಗೆ ಬೇರೆಯವ್ರಿಗೂ ಅನಿಸ್ತಾ ಇದೆ. ಅದಕ್ಕೆ ನೀನ್ ಬೇಕೇ ಬೇಕು ಅಂತ, ನೀನ್ ಮತ್ತೆ ಕೆಲ್ಸಕ್ಕೆ ಸೇರ್ಲೇಬೇಕು ಅಂತ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಜಗಳ ಆಡಿ ಹೆದರ್ಸಿದ್ದೀನಿ. ಕರುಣ, ಕರುಣ, ಬಡ ಬಡ. ಓ, ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಯೋಚನೆ ಮಾಡ್ತಿದ್ಯಾ? ಪರವಾಗಿಲ್ಲ ಬಿಡು ಕರುಣ, ನೀನ್ ಎದುರುಗಡೆ ಸಿಕ್ಕಿದಾಗ ಡೀಟೇಲ್ ಆಗಿ ಮಾತಾಡೋಣ, ಓಕೆನಾ? ಸರ್, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆನ, ತಮಾಷೆನ, ಯಾರು ಹೇಳಿದ್ರು ನಾನು ತಮಾಷೆ ಮಾಡ್ತಿದ್ದೀನಿ ಅಂತ? ಹೌದು, ನಾನು ತಮಾಷೆನೆ ಮಾಡ್ತಿದ್ದೀನಿ. ಯಾರೇ ಹೇಳಿದ್ರು ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ನಿಂಗೆ ಕೆಲಸ ಸಿಕ್ಕಿದ್ದು ಮಾತ್ರ ತಮಾಷೆ ಅಲ್ಲ, ಅದು ನಿಜ. ನಿನ್ನ ಕೆಲಸ ಕಳ್ಕೊಳ್ಳೋಕ್ಕೆ ಯಾರು ಕಾರಣರಾಗಿದ್ರು, ಯಾರು ಕಂಪ್ಲೇಂಟ್ ಕೊಟ್ಟಿದ್ರು? ದಿ ಗ್ರೇಟ್ ವೈಭವ್, ಅವನು ತಾನಾಗೆ ಬಂದು ಇದರಲ್ಲಿ ನಿಂದೇನು ತಪ್ಪಿಲ್ಲ, ಅವ್ರನ್ನ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ದ. ಅದಕ್ಕೆ ಮ್ಯಾನೇಜ್ಮೆಂಟ್ ಅವರು ನಿನ್ನನ್ನು ಮತ್ತೆ ಕೆಲಸಕ್ಕೆ ತಗೋತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ನಾಳೆಯಿಂದನೇ ಕೆಲಸಕ್ಕೆ ಬಂದ್ಬಿಡ್ತೀನಿ. ಸರ್, ಇವಾಗ ಫಂಕ್ಷನಲ್ಲಿ ಇದ್ದೀನಿ, ಸ್ವಲ್ಪ ಬಿಝಿ ಇದ್ದೀನಿ, ಸಾರಿ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ ಕರುಣ, ಇಟ್ಸ್ ಓಕೆ, ಟೇಕ್ ಕೇರ್, ಬಾಯ್.